ಚಾಟ್ ಸ್ಟಾಕ್ಗೆ ತಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ, ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ನಾಳೆ ವೆರಿ ಇಂಪಾರ್ಟೆಂಟ್ ನಿಫ್ಟಿ ಎಕ್ಸ್ಪೈರಿ, ಕಾರಣ ಬಜೆಟ್ಟು. ಆಸೆಗಳು ಕನಸುಗಳು ಸಾವಿರಾರು ಇರುತ್ತೆ, ನಾಳೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ. ಆದರೆ ತುಂಬ ಅಪಾಯಕಾರಿಯಾದಂಥ ದಿನ ಆಗಿರುತ್ತೆ. ನಾಳೆ ಬೆಸ್ಟ್ ಸಜೆಷನ್ ಏನು ಟ್ರೇಡ್ ಮಾಡಬೇಕು ಅಂದರೆ ಏನೂ ಮಾಡದೇ ಇರೋದೆ ಬೆಸ್ಟ್ ಆಗುತ್ತೆ. ಆದರೂ ಟ್ರೇಡ್ ಮಾಡಬೇಕು ಅಂತಂದರೆ ತುಂಬ ಕಮ್ಮಿ ಪ್ರಮಾಣದಲ್ಲಿ ಟ್ರೇಡ್ ಮಾಡುವಂಥದ್ದು ನಾಳೆ ವೆರಿ ಇಂಪಾರ್ಟೆಂಟ್. ಇವತ್ತು ಕೂಡ ಪ್ರೀಮಿಯಂಗಳು ತುಂಬ ಇತ್ತು ಅನ್ಸುತ್ತೆ. ಇವತ್ತು ಟ್ರೇಡ್ ಮಾಡೋರಾಗಿದ್ದರೆ ತುಂಬ ಕಮ್ಮಿ ಪ್ರಮಾಣದಲ್ಲಿ ಟ್ರೇಡ್ ಮಾಡಿದಿದ್ರೆ ಒಳ್ಳೆದಿರ್ತಿತ್ತು, ಯಾಕಂದರೆ ವೊಲಟಿಲಿಟಿ ಅಷ್ಟೊಂದು ಇದೆ. ಇವತ್ತು ಒನ್ ಸೈಡ್ ಮೂವ್ಮೆಂಟ್ ಆಗಿದೆ, ದಟ್ಸ್ ಓಕೆ. ನಾಳೆ ಮೇಲೆ ಕೆಳಗೆ ತುಂಬ ಅಗ್ರೆಸಿವ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಇವತ್ತಿನ ನೆನ್ನೆ ನೋಡಿ, ಒಂದು ಮೈಕು ಕೆಳಗೆ ಇಟ್ಕೊಂಡು ಮಾತಾಡ್ಬಿಟ್ಟಿನಿ, ಮೈಕ್ ಹಂಗೆ ವಾಯ್ಸ್ ಸರಿಯಾಗಿ ಕ್ಯಾಚ್ ಆಗಿಲ್ಲ. ನೀವು ಯಾರೂ ಕೂಡ ಕಂಪ್ಲೇಂಟ್ ಮಾಡಿಲ್ಲ, ಸೊ ಇವತ್ತು ಸರಿ ಮಾಡ್ಕೊಂಡಿದ್ದೀನಿ. ನೆನ್ನೆ ಅದು ವಾಯ್ಸ್ ಸ್ವಲ್ಪ ಬೇರೆ ಥರ ಬಂದಿದ್ದರೆ ಕ್ಷಮಿಸಿ, ನಮಗೆ ಹೇಳೋದು ಮರ್ತೋಗಿತ್ತು. ಸೊ ಕಮೆಂಟ್ ಮಾಡುತ್ತಿದ್ದೆ ನೆನ್ನೆ, ಮರ್ತೋಯಿತು ನನಗೆ. ಸೊ ಇವತ್ತು ನಾವು ನೋಡೋದಾದರೆ ಟಾಪ್ ಗೇನರ್ ಅಂತ ನಾವು ನೋಡೋದಾದರೆ ಡಾಕ್ಟರ್ ರೆಡ್ಡಿಸ್. ನೆನ್ನೆ ಅಷ್ಟೇ ಮಾತಾಡಿದ್ವಿ, ರಿಸಲ್ಟ್ ಚೆನ್ನಾಗೇ ಬಂದಿರಬೇಕು. ಬಂದರೆ ಆಲ್ ಟೈಮ್ ಹೈ ಈ ಸಲ ಈ ಸ್ಟಾಕು, ಲಾಂಗ್ ಟರ್ಮಲ್ಲಿ ಬುಲಿಷ್ ಆಗಿರಿ ಅಂತ. 4.8% ಬಂದಿದೆ ಇವತ್ತೊಂದೇ ದಿನ, ಆಲ್ ಟೈಮ್ ಹೈಗೆ ಹೋಗಿದೆ ಡಾಕ್ಟರ್ ರೆಡ್ಡಿಸ್. 6,120 ಹೋಗಿದೆ, 5,400 ಅಕ್ಯುಮುಲೇಟ್ ಮಾಡ್ಕೊಂಡಿದ್ದವರು ಇವತ್ತು ದಯವಿಟ್ಟು ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ಎಲ್ ಎನ್ ಟಿ ಇವತ್ತು ಟಾಪ್ ಲೂಸರ್. ಅದ್ಯಾವುದೋ ಉಗ್ರಮಲ್ಲಿ ಲಾಸ್ಟಿಗೆ ಅಗಸ್ತ್ಯ ಮುಗೋರಿಗೆ ಬರ್ತಾ ಇದ್ದಾನಂತೆ ಅಂತಲ್ಲ, ಹಂಗೆ ಹಂಗೆ ಆ ಥರ ಕಾಯ್ತಾ ಇದ್ದೀನಿ ಎಲ್ ಎನ್ ಟಿನಲ್ಲಿ ನಾನು ಇನ್ವೆಸ್ಟ್ ಆಗೋಕ್ಕೆ. ಯಾಕೆಂದರೆ ಇನ್ಫ್ರಾಸ್ಟ್ರಕ್ಚರಲ್ಲಿ ನಾವು ಬುಲಿಷ್ ಆಗಿದ್ದೀವಿ ಇಂಡಿಯಾದಲ್ಲಿ ಅಂತಂದರೆ ಎಲ್ ಎನ್ ಟಿನೂ ಅನ್ನೋ ಸ್ಟಾಕನ್ನು ನಾವು ತುಂಬ ಕೇರ್ಫುಲ್ಲಾಗಿ ವಾಚ್ ಮಾಡಬೇಕು. ಒಳ್ಳೆ ರ್ಯಾಲಿನ ಮಿಸ್ ಮಾಡ್ಕೊಂಡ್ವಿ ಎಲ್ ಎನ್ ಟಿನಲ್ಲಿ, ಬಟ್ ಇಟ್ಸ್ ಓಕೆ. ಮತ್ತೆ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ನಾವು ಆ್ಯಡ್ ಮಾಡ್ಕೊಂಡಂತೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಇವತ್ತು ಸಾಕಷ್ಟು ಸೆಕ್ಟರಲ್ಲಿ ಗ್ರೀನೇ ಬಂದಿದೆ ಬಜೆಟ್ ದಿನಕ್ಕಿಂತ ಮುಂಚೆ. ನೋಡಿ, ಬಜಾಜ್ ಫಿನ್ ಸರ್ವಿಸಲ್ಲಿ ನೆನ್ನೆ ಒಂದು ಡೀಲ್ ಆಗಿತ್ತಂತೆ. ನೆನ್ನೆ ದೊಡ್ಡದ ಕರೆಕ್ಷನ್ ಬಂದಿತ್ತಾದ್ರೂ ಒಂದು ಇನ್ಶೂರೆನ್ಸ್ ಕಂಪ್ನಿನ ಯಾವುದನ್ನೋ ಒಂದು 400 ಕೋಟಿಗೆ ತೊಗೊಂಡಿದ್ದಾರೆ ಅಂತ ಕೇಳಿದೆ ಬಜಾಜ್ ಫಿನ್ ಸರ್ವಿಸ್. ಅದು 2.31% ಅಪ್ ಮೂಮೆಂಟ್ ಬಂದಿದೆ. SBI 2% ಅಪ್ ಮೂಮೆಂಟ್ ಬಂದಿದೆ. HDFC ಬ್ಯಾಂಕ್ ವೆರಿ ಇಂಪಾರ್ಟೆಂಟ್ಲಿ ಸುಮಾರು ದಿನದಿಂದ ಒಂದೇ ಕಡೆ ನಿಂತಿದ್ದು ಇವತ್ತು ಒಳ್ಳೆ ಮೂಮೆಂಟ್ನ ಕೊಟ್ಟಿದೆ. ಫಾರ್ಮಾ ಸೆಕ್ಟರಲ್ಲಿ ತುಂಬ ಒಳ್ಳೆ ಮೂಮೆಂಟ್ ಬಂದಿದೆಯಪ್ಪ ಏನು ಅಂತ ಗೊತ್ತಿಲ್ಲ. ಮಾತಾಡ್ತಗೋಣ. ಇವತ್ತಿನ ವೀಡಿಯೋನ ಮೂರಾಗಿ ಸ್ಪ್ಲಿಟ್ ಮಾಡಿದ್ದೀನಿ ನಾನು. ಮೊದಲನೇದಾಗಿ ಬಜೆಟ್ ಬಗ್ಗೆ ಮಾತಾಡ್ಬಿಡ್ತೀನಿ, ಆಮೇಲೆ ನಾವು ಚಾರ್ಟ್ ಸ್ಟಾಕ್ ಮಾತಾಡೋಣ ಅಂದರೆ ಟ್ರೇಡಿಂಗ್ ರಿಲೇಟೆಡು, ಆಮೇಲೆ ಕೊನೆಗೆ ಸ್ಟಾಕ್ಸ್ ಓವರ್ ವ್ಯೂ ಮಾತಾಡ್ತಗೋಣ. ಸೊ ಮೊದಲನೇದಾಗಿ ನಾನು ಬಜೆಟ್ ಬಗ್ಗೆ ಹೇಳ್ತೀನಿ. ನೋಡಿ, ಬಜೆಟ್ ಬಗ್ಗೆ ನಾನು ಏನು ಮಾಡಿದೆ ಅಂದರೆ ಬಾರ್ಡಿಗೆ ಹೋಗ್ಬಿಟ್ಟು ಗೂಗಲ್ ಬಾರ್ಡ್, ಇದ್ರ ಬಗ್ಗೆ ಜೆನ್ನೈ ಬಗ್ಗೆ ಅಂತ ಒಂದು ವೀಡಿಯೋ ಇದೆ, ಈ ವೀಡಿಯೋದ ಇಂಡಿಗೆ ಕೊಟ್ಟಿರ್ತೀನಿ. ಯಾರು ಇದು ಜೆನ್ನೈ ಯೂಸ್ ಮಾಡ್ಕೊಂಡು ನಾವು ಡೇಟಾನ ತೊಗೋಬೋದು ಅಂತ ಒಂದು ಸಿಂಪಲ್ ಡೆಮೋ ತೋರಿಸಿ, ಅದರಲ್ಲಿ ನೀವು ನೋಡ್ತಾಹೋಗ್ಬೋದು. ಸೊ ಇದರಲ್ಲಿ ನೋಡ್ತಾ ಬರೋದಾದರೆ OHLC ಡೇಟಾ ಲಾಸ್ಟ್ 10 ಇಯರ್ಸಿಗೆ ಅಂತ ಕೇಳಿದೆ ನಾನು, ಯಾವುದು ಬಜೆಟ್ ದಿನದಲ್ಲಿ ಏನಾಗಿದೆ ನಿಫ್ಟಿನಲ್ಲಿ ಅಂತ. ಅದು ನನಗೆ 10 ವರ್ಷದ್ದು ಗೊತ್ತಿಲ್ಲ OHLC ಡೇಟಾ. ನೀನು ಬೇರೆ ಬೇರೆ ದಿನ ಬಂದಿರುತ್ತೆ, ಒಂದೊಂದು ಸಲ ಒಂದೊಂದು ದಿನ ಬಂದಿರುತ್ತೆ. ಎಕ್ಸಾಕ್ಟಾಗಿ ಡೇಟ್ ಹೇಳಿದ್ರೆ ನಾನು ಹೇಳ್ತೀನಿ ಅಂತ ಹೇಳ್ತು. ಯಾಕೆ ಈ ಥರ ಆಯಿತು ಅಂದರೆ, ನೋಡಿ, ಬಜೆಟ್ ಬಗ್ಗೆ ಸಮಗ್ರವಾದ ಮಾಹಿತಿ, ಬಜೆಟ್ ಬೇಸಿಕ್ಸ್ ಅಂತ ಒಂದು ವೀಡಿಯೋ ಇದೆ, ಈ ವೀಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಅದರಲ್ಲಿ ಹಲ್ವಾ ಸೆರೆಮನಿ ಅಂದ್ರೇನು ಮತ್ತು ಯಾವ ರೀತಿ ಪ್ರಕ್ರಿಯೆ ನಡೆಯುತ್ತೆ ಬಜೆಟಿಂದು ಎಲ್ಲದನ್ನೂ ಹೇಳಿದ್ದೀನಿ ನಾನು. ಬಜೆಟು ಮೊದಲು ಏನಾಗ್ತಾ ಇತ್ತು ಅಂದರೆ ಫೆಬ್ರವರಿ ಎಂಡಿಗೆ ಇರ್ತಾ ಇತ್ತು. ಇತ್ತೀಚೆಗೆ 2016 ಅರುಣ್ ಜೇಟ್ಲಿ ಅವ್ರ ಟೈಮಲ್ಲಿ ಅನ್ಸುತ್ತೆ ಅದನ್ನ, ಫೆಬ್ರವರಿ 1ನೇ ತಾರೀಕೆ ಬಜೆಟ್ ಅಂತ ಶುರು ಮಾಡಿದ್ದು. ಯಾಕೆಂತಂದರೆ ಹೊಸ ವರ್ಷದ್ದು ಅಂದರೆ ಈಗ ಮುಂದಿನ ವರ್ಷ ಏನು ಏಪ್ರಿಲಿಂದ ಹಣಕಾಸಿನ ವರ್ಷ ಶುರು ಆಗೋದು ಏಪ್ರಿಲಿಂದ ಅಲ್ವಾ, ಅದಕ್ಕೆ ಏನೇನು ಬೇಕಾಗುತ್ತೋ ಅಂಥದ್ದನ್ನು ಬಜೆಟಲ್ಲಿ ಮಂಡಿಸ್ತಾ ಹೋಗ್ತಾರೆ. ಈ ವರ್ಷದ ಬಜೆಟ್ ಇಂಟರಿಮ್ ಬಜೆಟ್ ಆಗಿರುತ್ತೆ. ಇಂಟರಿಮ್ ಬಜೆಟ್ ಅಂದರೆ ಒಂದು ಟೆಂಪ್ರರಿ ಬಜೆಟ್, ಇದನ್ನು ಕೂಡ ನಾನು ಬಜೆಟ್ ಬೇಸಿಕ್ಸ್ ವಿಡಿಯೋದಲ್ಲಿ ಕವರ್ ಮಾಡಿಕೊಟ್ಟಿದ್ದೀನಿ. ಯಾಕೆಂದರೆ ಎಲೆಕ್ಷನ್ ಯಾವ್ಯಾವ ಲೋಕಸಭಾ ಎಲೆಕ್ಷನ್ ಇರುತ್ತೋ ಆ ವರ್ಷದಲ್ಲಿ ಏನು ಬಜೆಟ್ನ ಪ್ರೆಸೆಂಟ್ ಮಾಡಕ್ಕೆ ಬರ್ತಾರೋ ಅದೊಂದು ಟೆಂಪ್ರರಿ ಬಜೆಟ್ ಆಗಿರುತ್ತೆ. ಯಾಕೆಂದರೆ ಇನ್ ಕೇಸ್ ಏನಾದ್ರು ಗೌರ್ಮೆಂಟ್ ಚೇಂಜ್ ಆಯಿತು ಅಂತಂದರೆ ನೆಕ್ಸ್ಟ್ ಬರೋ ಅವರು ಮಿಕ್ಕಿದ್ದು ಜೂನಿಂದ ನೆಕ್ಸ್ಟ್ ಮುಂದಿನ ವರ್ಷ ಮಾರ್ಚ್ ತನಕದ್ದು ಅವರು ಇಂಪ್ಲಿಮೆಂಟ್ ಮಾಡಲಿ ಅಂತ. ಬಟ್ ಇದೇ ಗೌರ್ಮೆಂಟ್ ಏನಾದ್ರು ಬಂತು ಅಂತಂದರೆ ಅವರೇ ಮತ್ತೆ ಎಕ್ಸ್ಟ್ರಾ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ. ಬಟ್ ಸದ್ಯಕ್ಕೆ ಆ ಕ್ಲಾರಿಟಿ ಇಲ್ಲದೇ ಇರೋದ್ರಿಂದ ಎಲೆಕ್ಷನ್ ಮುಂಚೆ ಬರೋದ್ದು ಒಂದು ಇಂಟರಿಮ್ ಬಜೆಟ್ ಆಗಿರುತ್ತೆ ಆ ವರ್ಷದ್ದು. ಸೊ ಅದು ಆ ರೀತಿಯಾಗಿ ಬೇರೆ ಬೇರೆ ವರ್ಷಗಳಲ್ಲಿ ಹಿಸ್ಟಾರಿಕಲಿ ಹೇಳೋದಾದರೆ ಬೇರೆ ಬೇರೆ ದಿನ ಬಂದಿದೆ, ನಿನ್ನ ದಿನ ಕರೆಕ್ಟಾಗಿ ಯಾವುದು ಅಂತ ಹೇಳಿದ್ರೆ ನಾನು ಕೊಡ್ತೀನಿ ಅಂತ ಹೇಳ್ತು. ಸೊ ನನಗೆ ದಿನ ಸಿಕ್ತು ಗೂಗಲ್ ಮಾಡಿದಾಗ. ಸೊ ನೋಡಿ, 2019 ಐ ಥಿಂಕ್ 2017 ಆ ಥರ ಮಾಡ್ಕೊಂತ ಬಂದರು ಅಂತ. ಬಟ್ ಇಲ್ಲಿ 18, 19 ಇದೆಲ್ಲ ಬಂದಿರೋದು ಆ ಟೈಮಲ್ಲಿ ಏನೋ ಒಂದು ಇಂಟರಿಮ್ ಬಜೆಟ್ ಏನೋ ಬಂದಿರ್ಬೋದು. ಈ ಡೇಟಾ ನನಗೆ ಸಿಕ್ಕಿದ್ದನ್ನು ನಾನು ಕೊಟ್ಟೆ ಇದಕ್ಕೆ, ಸೊ ಅದನ್ನು ತೊಗೊಂಡಿದೆ. ಸೊ ಈ ದಿನದಲ್ಲಿ ಏನಾಗಿತ್ತು ಬಜೆಟ್ ಮೂಮೆಂಟು ಅಂತ ಕೇಳಿದ್ದೀನಿ ನಾನು. ಸೊ ಅದಕ್ಕೆ ಕೇಳಿದಾಗ ಮತ್ತೆ ಅದೇನು ಹೇಳ್ತು, ನಿನಗೆ OHLC ಡೇಟಾ ಬೇಕಾ ಅಂತ ಕೇಳ್ತು. ಹೌದು, ಸ್ಪೆಸಿಫಿಕ್ ಡೇಟ್ ಆವತ್ತಿನ ದಿನದ್ದೇ ಬೇಕು ಅಂತ ಕೇಳಿದ್ದಕ್ಕೆ ನಾನು. ಸೊ ಆ ಮಾಹಿತಿನ ಕೊಟ್ಟಿದ್ದೆ, ಅದನ್ನ ನಾನು ಎಕ್ಸ್ಪೋರ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಇದು ನಿಫ್ಟಿದು. ನಿಫ್ಟಿ ನೀವು ನೋಡ್ತಾ ಬರೋದಾದರೆ ಯಾವ ರೀತಿಯಾಗಿದೆ ಅಂತ. ಸೊ ಇದರಲ್ಲಿ ಒಂದು CEP ಅಂತ ಮಾಡ್ಬೋಣ. CEP ಅಂತ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ನಾನು ಆಲ್ರೆಡಿ ಬ್ಯಾಂಕ್ ನಿಫ್ಟಿಗೆ ಮಾಡಿಟ್ಟಿದ್ದೀನಿ, ಅದೇ ಕೆಲಸನ ಈಗ ನಾವು ನಿಫ್ಟಿಗೂ ಕೂಡ ಮಾಡೋಣ. ಅಂದರೆ ದಿನದ ಓಪನ್ ಎಲ್ಲಾಗಿತ್ತು ಅಲ್ಲಿಂದ ನಾವು ಹೈನ ಕಳೆದ್ರೆ ನಮಗೆ ಸಿ ಆಪರ್ಚುನಿಟಿ ಸಿಗುತ್ತೆ. ಅದೇ ರೀತಿ ದಿನದ ಲೋ ಎಲ್ಲಾಗಿತ್ತು ಅಲ್ಲಿಂದ ಕಳೆದ್ರೆ ನಮಗೆ ಪಿ ಆಪರ್ಚುನಿಟಿ ಸಿಗುತ್ತೆ. ಅಂದರೆ ಓಪನ್ ಆದಮೇಲೆ ಎಷ್ಟು ಕೆಳಗಡೆ ಬಂದಿದೆ, ಎಷ್ಟು ಮೇಲ್ಗಡೆ ಬಂದಿದೆ ಅಂತ ಸಿಗ್ತಾ ಹೋಗುತ್ತಲ್ವಾ. ಇದರಲ್ಲಿ ನಾವು ನಿಫ್ಟಿ ನೋಡೋದಾದರೆ ಇಲ್ಲಿ ನೋಡಿ, 19,000 ಇದು ನಾನು ಪಿ ಆಪರ್ಚುನಿಟಿ ಅಂತ ತೋರಿಸ್ತಾ ಇದ್ದೀನಿ. 2023 ನೋಡೋಣ, ಯಾಕಂದರೆ ಎಲ್ಲರಿಗೂ ನೆನಪಿರ್ಬೋದು ಅಂತ ಹೇಳ್ತಾ ಇದ್ದೀನಿ. ನಿಫ್ಟಿ ಇದು ರೀಸೆಂಟ್ ಆಗಿರುವಂಥದ್ದು, ಬಟ್ ಗೊತ್ತಿಲ್ಲ ನನಗೆ, ನಾನು ಬಾರ್ಡಿಂದ ಹೇಳಿರೋದ್ರ ಡೇಟಾ ನಂಬ್ತಾ ಇದ್ದೀನಿ ಇದೇ ಡೇಟಾ ಅಂತ ನಾನು ವೆರಿಫೈ ಮಾಡ್ಕೊಂಡಿಲ್ಲ. ಬಟ್ ಜಸ್ಟ್ ಒಂದು ಇಲ್ಯುಸ್ಟ್ರೇಟ್ ಮಾಡ್ತಾ ಇದ್ದೀನಿ ನಿಮಗೆ. ಸೊ ಇಲ್ಲಿ ನೀವು ನೋಡೋದಾದರೆ ಫೆಬ್ರವರಿ 1, 2023
ನಿಫ್ಟಿನಲ್ಲಿ 17,627 ಓಪನ್ ಆಗಿದೆಯಂತೆ. 627 ಓಪನ್ ಆಗಿ ಲೋ ಮಾಡಿರೋದು ಅವತ್ತು 574, ಅಂದರೆ ಸರಿಸುಮಾರು 52 ಪಾಯಿಂಟ್ಗಳು ಕೆಳಗಡೆ ಬಂದಿತ್ತಷ್ಟೇ. ಅದೇ ರೀತಿ ಹೈ ಮಾಡಿರೋದು 686, ಅಂದರೆ 59 ಪಾಯಿಂಟ್ಗಳು ಮೇಲ್ಗಡೆಗಿತ್ತು, ಆಲ್ಮೋಸ್ಟ್ ಫ್ಲಾಟ್, 59 ಪಾಯಿಂಟ್ ಕೆಳಗಡೆ 59 ಪಾಯಿಂಟ್ ಮೇಲ್ಗಡೆ ಆ ರೀತಿ. ಸೊ ಇದೆಲ್ಲ ಎಷ್ಟು ಹೈ ಮಾಡಿದೆ ಅಂತ ಇಲ್ಲಿ ನೋಡಿದ್ರೆ ಎಲ್ಲೂ ಕೂಡ 100 ಪಾಯಿಂಟ್ಸ್ ಅನ್ನೋದು ಕಾಣಿಸ್ತಾ ಇಲ್ಲ. ಅದೇ ರೀತಿ ಪಿನೂ ಕೂಡ ಎಲ್ಲೋ 100 ಪಾಯಿಂಟ್ಸ್, ಇಂಟ್ರಾಡೇನಲ್ಲಿ ಮೂಮೆಂಟ್ ಆಗಿರೋದು ಕೂಡ ನನಗೆ ಕಾಣಿಸ್ತಾ ಇಲ್ಲ. ಓವರಾಲ್ ದಿನದ ಕ್ಲೋಸಿಂಗಲ್ಲಿ ಮೇಲೆ ಕೆಳಗಾಗಿರ್ಬೋದು, ಬಟ್ ಒಂದೇ ಸೈಡು ನಿಮಗೆ 100 ಪಾಯಿಂಟ್ ಬಂದಿರೋ ಮೂಮೆಂಟು ಎಲ್ಲೂ ಕಾಣಿಸಿಲ್ಲ ನಿಫ್ಟಿನಲ್ಲಿ. ಅದೇ ರೀತಿ ಬ್ಯಾಂಕ್ ನಿಫ್ಟಿ ನೋಡ್ಕೊಂಬರೋಣ. ಬ್ಯಾಂಕ್ ನಿಫ್ಟಿದು ಯಾಕೋ ಇದು ತಪ್ಪು ತೋರಿಸ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇದು ಬ್ಯಾಂಕ್ ನಿಫ್ಟಿ ಡೇಟಾ ಕೊಟ್ಟಿಲ್ಲ ನಮಗೆ, ನಿಫ್ಟಿ ಡೇಟಾನೇ ಕೊಟ್ಟಿದೆ. ಇಟ್ಸ್ ಓಕೆ ಬಿಡಿ, ಯಾವುದೋ ಒಂದು ಕೇಳಿದೆ ನೋಡಿ, 19,201 ಅಂತ ಹೇಳ್ತಾ ಇದೆ ಇಲ್ಲಿ, ಇಲ್ಲಿ 17,000 ಅಂತ ಹೇಳ್ತಾ ಇದೆ. ಏನೋ ಇದರಲ್ಲಿ ಮಾಹಿತಿ ತಪ್ಪಿದೆ. ನಾನು ಹೇಳಿದ್ದೆ ಅವತ್ತು ವ್ಯಾಲಿಡೇಟ್ ಮಾಡಬೇಕು ಚೆನ್ನೈಯಲ್ಲಿ ಅಂತ, ನಾನು ವ್ಯಾಲಿಡೇಟ್ ಮಾಡಿದ್ರೆ ಡೈರೆಕ್ಟಾಗಿ ವೀಡಿಯೋದಲ್ಲಿ ತೋರಿಸೋಣ ಅಂತ ಬಂದೆ, ಬಟ್ ಈ ಡೇಟಾ ತಪ್ಪಿದೆ ಬಿಡಿ, ಇದನ್ನು ನಾನು ಬೇರೆನೇ ಆ್ಯಕ್ಟಿವಿಟಿ ಮಾಡಿಕೊಡ್ತೀನಿ. ಬಟ್ ನಾಳೆ ಅಲ್ವಾ ಬಜೆಟ್, ಅದರದ್ದೇನು ವ್ಯಾಲಿಡಿಟಿ ಇರೋದಿಲ್ಲ. ಬಟ್ ವಾಲಿಟಿಲಿಟಿ ಅನ್ನೋದು ತುಂಬ ಜಾಸ್ತಿ ಇರುತ್ತೆ, ನೀವು ಅದನ್ನು ಗೂಗಲ್ ಮಾಡಿದ್ರು ನಿಮ್ಗೆ ಸಿಗುತ್ತೆ. ಒಂದೊಂದು ವರ್ಷ 3-4% ಮೇಲೆ ಹೋಗಿದೆ, ಒಂದೊಂದು ವರ್ಷ 2% ಕೆಳಗಡೆ ಬಂದಿದೆ, ಒಂದೊಂದು ವರ್ಷ ಮಧ್ಯದ ಏನು ಕ್ಲೋಸಿಂಗ್ ಬೇಸಸ್ಸಲ್ಲಿ ಏನು ಜಾಸ್ತಿ ಪರ್ಸೆಂಟೇಜ್ ವೇರಿ ಆಗಿಲ್ಲ. ಬಟ್ ಇಂಟ್ರಾಡೇನಲ್ಲಿ ಸಿಕ್ಕಾಪಟ್ಟೆ ಒಂದು ವಾಲಿಟೈಲ್ ಆಗಿ ಮೂವ್ ಆಗಿದೆ. ಐ ತಿಂಕ್ ಲಾಸ್ಟ್ ಇಯರ್ ತುಂಬ ಒಳ್ಳೆ ವಾಲಿಟೈಲ್ ಮೂಮೆಂಟ್ ಆಗಿತ್ತು, ಮೇಲೆ ಹೋಗಿ ಹಿಂಗೆ ಕೆಳಗಡೆ ಬಂದಿತ್ತು, ಎರಡೂ ಆಗಿತ್ತು ನಂಗೆ ನೆನಪಿರೋ ಹಂಗೆ. ಬಟ್ ಇಟ್ಸ್ ಓಕೆ, ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ಲಾಸ್ಟ್ ಇಯರ್ ಅದ್ರ ಲಾಸ್ಟ್ ಇಯರ್ ಮರ್ತು ಹೋಗಿದೆ ನನಗೆ. ಬಟ್ ಬಾಡೀಸ್ಗಳನ್ನ ಯೂಸ್ ಮಾಡ್ಕೊಂಡು ನೋಡಿದ್ರೆ ನೋಡಿ, ಫ್ರೀಯಲ್ಲಿ ಯಾವುದಕ್ಕೂ ಡೇಟಾ ಕರೆಕ್ಟಾಗಿ ಕೊಡಲ್ಲ, ನಾವು ವೆರಿಫೈ ಮಾಡ್ಕೋಬೇಕು. ಪ್ರೀಮಿಯಂ ಒರಿಜಿನಲ್ ಚೆನ್ನಾಗಿರ್ಬೋದು, ಬಟ್ ವ್ಯಾಲಿಡಿಟಿ ತಪ್ಪಿದೆ ಬಿಡಿ, ಬ್ಯಾಂಕ್ ನಿಫ್ಟಿ ಡೇಟಾ ಸರಿ ಇಲ್ಲ. ಸೊ ಓಕೆ, ಈಗ ನಾವು ನೋಡ್ತಾ ಬರೋದಾದರೆ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಇವತ್ತು ಟ್ರೇಡ್ ಅಂತ ನೋಡಿದ್ರೆ, ಶಾರ್ಪ್ ರಿಕವರಿ ಅಲ್ವಾ ಇವತ್ತು. ಎಲ್ಲಿ ನಿನ್ನೆ ಒಂದು ಟ್ರೆಂಡ್ ಲೈನ್ ಇತ್ತು ಅಲ್ಲಿ ಒಂದು ಹ್ಯಾಮರ್ ಮಾಡಿತು. ಇವತ್ತು ನಾನು ಮಾರ್ಕೆಟಲ್ಲಿ ಇರಲೇ ಇರಲಿಲ್ಲ, ನಿಫ್ಟಿ ನೋಡಿದರೆ ನಿಮ್ಗೆ ಬೆಳಗ್ಗೆ ಹೇಳ್ಬಿಡ್ತಿದೆ ನೋಡಿ, ಇಲ್ಲಿ ಒಂದು ಪರ್ಫೆಕ್ಟ್ ಹ್ಯಾಮರ್ ಮಾಡಿದೆ. ಬ್ಯಾಕ್ ಟ್ರಿಪಲ್ ಡೌನ್ ಟ್ರೆಂಡ್ ಇದೆ, ಟ್ರೆಂಡ್ ಲೈನ್ ಇದೆ, ಟ್ರೆಂಡ್ ಲೈನ್ ಮೇಲೆ ಹ್ಯಾಮರ್ ಬಂದರೆ ಎಷ್ಟು ಸಲ ಮಾತಾಡಿದೀವಿ, ಚಾರ್ಜ್ ಸ್ಟಾಕ್ ಮಾಡ್ತಿರೋರು ದಯವಿಟ್ಟು ಹೇಳಿ. ಸೂಪರ್ ಮೂವ್ ಇವತ್ತು, ವಾಪಸ್ ಎಲ್ಲಿ ತನಕ ಬಂತು, 21,700 ತನಕ ಬಂತು. ಆಲ್ಮೋಸ್ಟ್ 200 ಪಾಯಿಂಟ್ಸು, 250 ಪಾಯಿಂಟ್ಸ್ ಬಿಟ್ಟು ನೋಡಿ, 400 ಪಾಯಿಂಟ್ ಮೇಲೆ ಹೋಗಿದೆ, 300 ಪಾಯಿಂಟ್ ಕೆಳಗಡೆ ಹೋಗಿದೆ, ಮತ್ತೊಂದು 250 ಪಾಯಿಂಟ್ ಮೇಲ್ಗಡೆ ಹೋಗಿದೆ. ಇಷ್ಟೊಂದು ವಾಲಿಟಿಲಿಟಿ ಆಗಿರೋದ್ರಿಂದ ನಾಳೆ ಇದೇ ಝೋನಲ್ಲಿ ಉಳಿಬೋದು, ಅಥವಾ ಇದಕ್ಕೆ ಕಂಟಿನ್ಯೂಷನ್ ಬಂದು ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇದೆ. ಸ್ವಲ್ಪ ಇವತ್ತು ಇದ್ರದ್ದು ನೋಡೋದಾದ್ರೆ, ಆಪ್ಷನ್ ಚೈನ್ ಡೇಟಾ ನೋಡೋದಾದ್ರೆ ಪಾಸಿಟಿವ್ ಸೈಡಲ್ಲೇ ಹೋಗೋ ಥರ ಕಾಣಿಸ್ತಾ ಇದೆ. ಎಗೇನ್ ಇವತ್ತಿನ ಸದ್ಯದ ಆಪ್ಷನ್ ಚೈನ್ ನಾನು ಹೇಳ್ತಾರಂಥದ್ದು, ವ್ಯೂ ಯಾವತ್ತು ಇಟ್ಕೊಳಕ್ಕೆ ಹೋಗ್ಬಿಡಿ. 21,800 ಕ್ಲಿಯರ್ ಕಟ್ ರೆಸಿಸ್ಟೆನ್ಸು. ಏನಾದರೂ ಇದೊಂದು ಕೇಸ್ ಪಾಸ್ ಆಗೋಯ್ತು ಅಂತಂದರೆ, ಈ ಒಂದು ಗ್ಯಾಪ್ ಇದೆಯಲ್ಲ, ಈ ಗ್ಯಾಪನ್ನು ನಾಳೆ ಬಜೆಟ್ ದಿನ ಫಿಲ್ ಮಾಡ್ಬೋದು. ಫಿಲ್ ಮಾಡಿ ವಾಪಸ್ಸು ಕೂಡ ಬರ್ಬೋದು, ಎಲ್ಲ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ಆದಷ್ಟು ಬೇಗ ಪೊಸಿಷನ್ನ ಕಟ್ ಡೌನ್ ಮಾಡ್ಕೊಳ್ಳಿ, ಕಮ್ಮಿ ಲಾಟರ್ ಟ್ರೇಡ್ ಮಾಡಿ ಮಾರ್ಕೆಟ್ ಆರ್ಡರ್ ಪ್ಲೇಸ್ ಮಾಡೋಕ್ಕೆ ಹೋಗ್ಬಿಡಿ. ಲಿಮಿಟ್ ಆರ್ಡರ್ ಇರಿ, ನೇಕೆಡ್ ಪೊಸಿಷನ್ ತೊಗೊಳಕ್ಕೆ ಹೋಗ್ಬಿಡಿ. ಆಪ್ಷನ್ ಬೈಂಗ್ ಮಾಡೋದಾದ್ರೆ ಒಂದೇ ಲಾಟು, ಆಪ್ಷನ್ ಸೆಲ್ಲಿಂಗ್ ಮಾಡೋದಾದ್ರೆ ತುಂಬ ದೂರದ್ದು. ಜೊತೆಗೆ ಇನ್ನೊಬ್ರು ಮಾಡ್ತಾರೆ, ಏನೋ ಪುಟ್ ಆಪ್ಷನ್ ತೊಗೊಂಬಿಡೋದು, ಕಾಲ್ ಆಪ್ಷನ್ ತೊಗೊಂಬಿಡೋದು ಅಂತ ಲಾಂಗ್ ಸ್ಟ್ರಾಡಲ್ಲು, ಅದನ್ನು ಕೂಡ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ವಾಲಿಟಿಲಿಟಿ ಅನ್ನೋದು ತುಂಬ ಇರುತ್ತೆ, ಪ್ರೀಮಿಯಂಗಳು ಬೆಲೆನೂ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಈಗ ನೋಡಿ ಯಾಕೆ ಅಂತ ಹೇಳ್ತಾ ಬಂದೆ ಅಂದರೆ, ನೋಡಿ ಇವಾಗ ಕ್ವಿಕ್ಕಾಗಿ ನೋಡ್ಬೋಣ ನಿಫ್ಟಿ 50 ಯಾವ ರೀತಿ ಅಂತ. 21,500 1.14 ಕೋಟಿ ನಮಗೆ ಏನಾಗಿದೆ, ಪುಟ್ ರೇಟಿಂಗ್ ಆಗಿದೆ. ಗ್ರೀನ್ ತೋರಿಸ್ತಾ ಇದೆ ಅಂದರೆ ಅಲ್ಲಿ ಸಪೋರ್ಟ್ ಇದೆ ಅಂತ. ಇಲ್ಲಿ 21,500 ಬಿಟ್ಕೊಡಲ್ಲ ಅಂತ ಕೂತಿರೋರು ಇವಾಗ ಜಾಸ್ತಿ ಕಾಣಿಸ್ತಾ ಇದ್ದಾರೆ, ಅಂದರೆ ನಾಳೆ ಎಕ್ಸ್ಪೈರಿಗೆ. ಅದೇ ರೀತಿ ಮೇಲ್ಗಡೆ ನೀವು ನೋಡಿದ್ರೆ 22,000 ಅಗ್ರೆಸಿವ್ ಆಗಿರುವಂಥ ಪುಟ್ ರೇಟಿಂಗ್ ಆಗಿದೆ. ಮಧ್ಯದಲ್ಲಿ ಏನು ಬೇಕಾದರೂ ಆಗ್ಬೋದು, ಸಮಬಲದ ಹೋರಾಟ ಇದೆ. ಹಾಗಾಗಿ 22,000 21,000 ಈ ಎರಡು ಝೋನ್ ಒಳಗಡೆ ಎಕ್ಸ್ಪೈರಿ ಮುಗಿಯುತ್ತಾ, ಅಥವಾ ಈ ಝೋನಿಗೂ ಸಂಚಕಾರ ಥರ ಮೂವ್ ಬರುತ್ತೆ, ಆಲ್ ಟೈಮ್ ಹೈ ಹೋಗಬೇಕು ಇಲ್ಲ 21,500 ಕನ್ಸಿಡರಬಲ್ ಆಗಿ ಬ್ರೇಕ್ ಮಾಡಿ ಕೆಳಗಡೆ ಬರಬೇಕು, ಈ ರೀತಿ ಆಗುತ್ತಾ ಅನ್ನೋದು ಗೊತ್ತಿಲ್ಲ. ನಾನಂತೂ ಕಂಪ್ಲೀಟ್ ನ್ಯೂಟ್ರಲ್ ವ್ಯೂಲ್ ಇಟ್ಕೊಂಡಿರ್ತೀನಿ. ನಾಳೆ ಬಜೆಟ್ ಬಗ್ಗೆ ನೋಡೋದಕ್ಕೆ ಟೈಮ್ ಕೊಡಬೇಕಾದ್ರೆ ಮಾರ್ಕೆಟಿಂದ ಆರಾಮಾಗಿ ದೂರ ಕೂತ್ಕೊಂಡು ನೋಡೋದಂಥದ್ದು ಬೆಟರ್. ಬಟ್ 21,800 ಮಲ್ಟಿಪಲ್ ಟೈಮ್ಸ್ ರೆಸಿಸ್ಟೆನ್ಸ್ ಆದಂಥ ಝೋನು, ಏನಾದರೂ ಇದನ್ನ ಬ್ರೇಕ್ ಆಯಿತು ಅಂದರೆ ಒಂದು 200 ಪಾಯಿಂಟ್ಸ್ ಮೂಮೆಂಟು ಬರೋಕ್ಕೆ ಸಾಧ್ಯತೆ ಇರುತ್ತೆ. ಆಗ ನಾವು 22,000 ಟ್ರೈ ಮಾಡ್ಬೋದು. ಇನ್ ಕೇಸ್ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಏನಾಯಿತು ಅಂದರೆ, 21,500 ಏನು ಮಾಡೋದು ಗೊತ್ತಿಲ್ಲ, ಇಲ್ಲೊಂದು ಕೆರೆ ದೆಡ್ ಆಗ್ಬೋದು, ಇಲ್ಲ ಇದನ್ನ ಬ್ರೇಕ್ ಡೌನ್ ಕೆಳಗಡೆ ಬಂತು ಅಂದರೆ ನಾವು ಮತ್ತೆ 21,500 ಶಾರ್ಪ್ ರಿಜೆಕ್ಷನ್ ಬರುವಂಥ ಸಾಧ್ಯತೆ ಇರುತ್ತೆ. ಬಟ್ 21,700 ಇದ್ದೀವಿ, 500-200 ಪಾಯಿಂಟ್ ಕೆಳಗಡೆ ಆಯಿತು, ಅದಕ್ಕಿಂತ ಕೆಳಗಡೆ ಬರೋಂಗಿಲ್ಲ ಅಂತ ಏನು ರೂಲ್ಸ್ ಇಲ್ಲ. ಬಟ್ ಎಲ್ಲಿ ಓಪನ್ ಆಗುತ್ತೆ ಏನು ಕತೆ ಅನ್ನೋದು ಇಂಪಾರ್ಟೆಂಟ್. ಬಟ್ ಯಾಕೋ ಮೇಲ್ಗಡೆ ಫೇವರಬಲ್ ಜಾಸ್ತಿ ಕಾಣಿಸ್ತಾ ಇದೆ ಸದ್ಯಕ್ಕೆ. 21,500 ಬಿಲ್ಡ್ ಆಗಿರೋ ಆಪ್ಷನ್ ನೋಡೋದು, 21,500-600 700 ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಬಟ್ ಸಪೋರ್ಟು ಕೂಡ ಚೆನ್ನಾಗಿದೆ. ಸೊ ನೋಡ್ತಾ ವ್ಯೂ ಇಟ್ಕೊಳ್ಳೋದು ಬೇಡ, ನಾಳೆ ಏನಾಗುತ್ತೆ ಅನ್ನೋದನ್ನು ನೋಡಿಕೊಂಡು ಅದೇ ರೀತಿಯಾಗಿ ಪ್ಲ್ಯಾನ್ ಮಾಡ್ತಾ ಹೋಗಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಅಲ್ವಾ, ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ನೋಡೋದಾದರೆ ಓಪನಿಂಗಲ್ಲಿ ಇವತ್ತು ಒಂದು ನೆಗೆಟಿವ್ ಸೆಂಟಿಮೆಂಟ್ ಇದೆ ಅಂತ ಹೇಳಿದೆ. ಆಮೇಲೆ ನಾನು ಮಾರ್ಕೆಟಲ್ಲಿ ಇರಲಿಲ್ಲ. ಯಾಕೆ ಅಂದರೆ ನೆನ್ನೆ ಏನು ಮಾತಾಡ್ಕೊಂಡಿದ್ವಿ ನೋಡಿ, ಇಲ್ಲಿ ಯಾರಾದರೂ ಇವತ್ತು ಪಿ ತೊಗೊಂಡಿದ್ದಿದ್ರೆ ಅಥವಾ ಕಾಲ್ ರೇಟಿಂಗ್ ಮಾಡಿದ್ದಿದ್ರೆ ತಪ್ಪಿಲ್ಲ. ಯಾಕೆಂದರೆ ಇದನ್ನೇ ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ಮಾಡ್ಬೋದು ಅಂತ ನೆನ್ನೆ ಕೂಡ ಮಾತಾಡ್ಕೊಂಡಿದ್ವಿ. 45,300-200 ಕನ್ಸಿಡರಬಲ್ ಆಗಿ ಬೀಟ್ ಆಗಿ ಬಂತು ಅಂತಂದರೆ, ಇಲ್ಲಿ ಇಷ್ಟು ದೊಡ್ಡ ಕ್ಯಾಲೆಂಡರ್ ಬಂದಾಗ ನೀವು ಇಲ್ಲಿ ಸೆಲ್ ಮಾಡಿದರೆ ಅಥವಾ ಪಿ ಪೊಸಿಷನ್ ತೊಗೊಂಡಿದ್ರೆ ತಪ್ಪು ಅಂತ ಖಂಡಿತ ಹೇಳ್ತಾ ಇಲ್ಲ. ಯಾಕೆಂದರೆ ನಮ್ಮ ಟಾರ್ಗೆಟು 45,000-44,800 ಆಗಿರಬೇಕು ಅಂತ ಇತ್ತು. ಆದರೆ 45,100 ಇಲ್ಲಿ ಒಂದು ಏನು ಬೇಸ್ ಮಾಡಿತ್ತು, ಇಲ್ಲಿ ಮಾರ್ಕೆಟ್ ಸಪೋರ್ಟ್ ತೊಗೊಂತೀವಿ ಇವತ್ತು. ಅಲ್ಲಿಂದ ಎಂಥ ಶಾರ್ಪ್
ರಿಜೆಕ್ಷನ್ ಬರ್ತಾ ಹೋಯಿತು. ಇನ್ನು ನಾನು ಸುಮಾರು ಸಲ ಹೇಳಿದ್ದೀನಿ ನಿಮಗೆ, ಯಾವಾಗ ನಾವು ಹುಷಾರಾಗಿ ಆಗಬೇಕು ಅಂತಂದರೆ ನೋಡಿ, ಇವಾಗ ಇಲ್ಲಿ ಆಯಿತು ಸ್ಟಾಪ್ ಲಾಸ್ ಡೀಪ್ ಆಗೈತು, ಇದೊಂದೇ ಕ್ಯಾಂಡಲ್ ನಿಮ್ಗೆ ದೊಡ್ಡದಾಗಿ ಬಂದ್ಬಿಡ್ತು. ಇಲ್ಲಿ ಮಧ್ಯದಲ್ಲಿ ನೀವು ಲಾಸ್ಟಿಗೆ ಎಂಟ್ರಿ ತೊಗೊಂಡಿದ್ರು, ಇಲ್ಲಿ ಡೋಜಿ ಮಾಡಿ ಸರ್. ಡೋಜಿ ಮಾಡಿದ್ಮೇಲೆ ವಾಪಸ್ ಗ್ರೀನ್ ಬರ್ತಾ ಇದೆ ಅಂದ್ರೂ ಈಗ ಇದೇ ನಿಮ್ಮ ಬೇಸ್ ಆಗಿರಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ 45,200, ಇದನ್ನೇ ನಾವು ಈಗ ರೆಸಿಸ್ಟೆನ್ಸ್ ಆಕ್ಟ್ ಆಗಬೇಕು. ಇಲ್ಲಿ ಈ ಗ್ರೀನ್ ಕ್ಯಾಂಡಲ್ ಬಂದಾಗ ನಾವು ಎಚ್ಚರಿಸ್ಕೊಂಡಿಲ್ಲ ಅಂದರೆ ಒಂದೇ ಕ್ಯಾಂಡಲಲ್ಲಿ ದೊಡ್ಡ ಸ್ಟಾಪ್ ಲಾಸ್ ಹಿಟ್ ಆಗಿರೋದ ಸಾಧ್ಯತೆ ಇರುತ್ತೆ. ಇವತ್ತು ಯಾರಾದರೂ ಓ ಇಲ್ಲೋಗಿ ಬಿಡುತ್ತೆ ಇಲ್ಲೋಗಿ ಬಿಡುತ್ತೆ ಅಂದರೆ ನಿಮಗೆ ಸಿಗೋದೇ ಇಲ್ಲ, ಆ ರೀತಿ ರಾಕೆಟ್ ಸ್ಪೀಡಲ್ಲಿ ಮೇಲ್ಗಡೆ ಹೋಗುತ್ತೆ. ಸೊ ವೆರಿ ವಾಲಟೈಲ್ ಡೇ ಆಗಿತ್ತು ಇವತ್ತು. ಬಟ್ ಇಲ್ಲಿ ಯಾರಾದರೂ ಪಿ ತೊಗೊಂಡಿದ್ರೆ ತೊಂದರೆ ಇಲ್ಲ, ಲಾಸ್ ಆಗಿದ್ರೆ ಇಲ್ಲೇ ನೀವು ಇನ್ನು ಬೇರೆ ಹೆಂಗೆ ಸ್ಟಾಪ್ ಲಾಸ್ ಹಿಟ್ ಮಾಡ್ಕೋಬೋದಿತ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಬಟ್ ಯಾರಾದರೂ ಟ್ರೇಡ್ ಮಾಡಿದರೆ ತುಂಬ ವೇಗವಾಗಿ ಮೇಲ್ಗಡೆ ಹೋಗಿರುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಅಲ್ಲಿ ಒಂದು ನಿಮಗೆ ಸ್ಟಾಪ್ ಲಾಸ್ ಹಿಟ್ ಆಗಿದ್ರೆ ದಟ್ಸ್ ನ್ಯಾಚುರಲ್. ಅದಾದಮೇಲೆ ನೋಡಿ ಒಂದೇ ಸೈಡ್ ಮೂವ್ಮೆಂಟ್ ಆಗ್ತಾ ಹೋಯಿತು, ಈ ಝೋನ್ನ ಬಿಟ್ಟು ಮೇಲ್ಗಡೆ ಹೋಗಿದೆ. ಈಗ ಇಲ್ಲಿ ಬಂದು ಬಸ್ ಸ್ಟ್ಯಾಂಡ್ನ ಮಾಡಿದೆ ಸರಿ ಸುಮಾರು 46,000 ಝೋನಲ್ಲಿ ಯಾವುದು ಬ್ಯಾಂಕ್ ನಿಫ್ಟಿ. ಸೊ ಕೆಳಗಡೆ ಬಂದರೆ ಇವಾಗ 45,650 ಈ ಝೋನ್ ಅನ್ನೋದು ಎಲ್ಲಿಂದ ಇವಾಗ ಒಂದು ದೊಡ್ಡದಾಗಿ ಮೌಂಟ್ ಬರೀತಲ್ಲ 45,600 ಇದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಸೊ ಮೇಲ್ಗಡೆ ಹೋಗ್ತಾ ಹೋಯಿತು ಅಂತಂದರೆ ಇದಕ್ಕೆ ಆಲ್ ಟೈಮ್ ಹೈಯಿಂದ ಕೆಳಗಡೆ ಇದೀವಾ? ಓಕೆ, ಆಲ್ ಟೈಮ್ ಹೈಯಿಂದ ಕೆಳಗಡೆ ಇದ್ದೀವಿ. ಸೊ ಮೇಲ್ಗಡೆ ಹೋಯಿತು ಅಂತಂದರೆ 46,400 ನೆಕ್ಸ್ಟು ರೆಸಿಸ್ಟೆನ್ಸು ಕಾಣಿಸ್ತಾ ಇದೆ. 46,400-500 ಲೆವೆಲ್ನ ಟಾರ್ಗೆಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಮೇಲ್ಗಡೆ ಒಂದು 400-500 ಪಾಯಿಂಟ್ಗಳ ಮೂಮೆಂಟು ಬ್ಯಾಂಕ್ ನಿಫ್ಟಿನಲ್ಲಿ ನೋಡ್ಲಿಕ್ಕೆ ಸಿಗ್ಬೋದು. ಬಟ್ ವಾಲಟಿಲಿಟಿ ಇನ್ನೂ ಕಟ್ಟಿಟ್ಟ ಬುತ್ತಿ. ಯಾಕೆ ಹೇಳಿ, ಮೊನ್ನೆ ಏನು ದೊಡ್ಡದಾಗಿ ರಿಜೆಕ್ಷನ್ ಬಂತಲ್ಲ, ನಾವು ಟ್ರೆಂಡ್ ರಿವರ್ಸಲ್ ಆಗ ಥರ ಅನಿಸ್ತಾ ಇದೆ ಅಂತ ಅಂದ್ಕೊಂಡಿದ್ವಲ್ಲ, ಆ ಝೋನ್ ಒಳಗಡೆನೆ ಇದ್ದೀವಿ ಈಗಲೂ. ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ. ಆ ಝೋನ್ ಒಳಗಡೆ ಒಂದು ವಾರದಿಂದ ಟ್ರೇಡ್ ಆಗ್ತಾ ಇದ್ದೀವಿ. ವಾಪಸ್ ಬಂದರೆ ಈ 46,500 ಝೋನ್ಗಳು ರೆಸಿಸ್ಟೆನ್ಸ್ ಆಗುತ್ತೆ. ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಆಮೇಲೆ ನೋಡ್ತಾ ಹೋಗೋಣ 46,650 45,300 ಇವೆಲ್ಲ ಕೆಳಗಡೆ ಅಂತ ಕೆಳಗಡೆ ಇರುವಂಥ ಸಪೋರ್ಟ್ ಲೆವೆಲು. ನಾಳೆ ಎಲ್ಲಿ ಓಪನ್ ಆಗುತ್ತೆ, ಯಾವ ರೀತಿ ಹೋಗುತ್ತೆ ಅನ್ನೋದ್ರ ಮೇಲೆ ನೋಡಿಕೊಂಡು ಟ್ರೇಡ್ ಮಾಡ್ತಾ ಹೋಗಿ 100 ಪಾಯಿಂಟ್ಸಲ್ಲಿ ಎಕ್ಸಿಟ್ ಮಾಡ್ಕೊಂಡ್ರೆ ತುಂಬ ಸುರಕ್ಷಿತ. ಒಂದು ಲಾಟಲ್ಲಿ ಟ್ರೇಡ್ ಮಾಡೋದಂಥದ್ದು ಹೈಲಿ ರೆಕಮೆಂಡೆಡ್. ಟ್ರೇಡೇ ಮಾಡದೇ ಇರೋಂಥದ್ದು ನಾಳೆ ಅದು ತುಂಬ ಒಳ್ಳೆಯ ಕೆಲಸ ಅದು ಕೂಡ. ಸೊ ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋದಾದರೆ HDFC ಬ್ಯಾಂಕ್ ಇವತ್ತು ವಾಪಸ್ ಬಂದಿದೆ ನೋಡಿ. ಇಲ್ಲಿ ಒಂದು ದೊಡ್ಡದಾಗಿರುವಂಥ ಒಂದು ಗ್ರೀನ್ ಕ್ಯಾಂಡಲ್ ಬಂದಿತ್ತು, ಆ ಲೋನ್ ಮತ್ತೆ ಟೆಸ್ಟ್ ಮಾಡೋಕೆ ಹೋಗ್ತಾ ಇಲ್ಲ, ಇಲ್ಲಿ ಬಂದಿದೆ. ಇವಾಗ ಸುಮಾರು ಜನ ಆ್ಯಡ್ ಮಾಡ್ಕೋಬೋದು ಅಂತ ಕೇಳ್ತಾ ಇದ್ದಾರೆ. ಇದನ್ನೇ ಮಾತನ್ನು ನಾನು ಹೇಳಿದ್ದು 1480 ಬಂದಾಗ. ಬಟ್ ಈ ಅಪ್ರೋಚು ತಪ್ಪು ಅಂತ ನಾನು ಹೇಳೋದಿಲ್ಲ, ಯಾಕೆಂದರೆ ಕೆಳಗಡೆ ಹೋಗ್ತಾನೆ ಇದ್ದೆ ಅಂತ ಅಂದಾಗ ಆ್ಯಡ್ ಮಾಡ್ಕೊಳೋದಕ್ಕಿಂತ ಒಂದು ಸ್ವಲ್ಪ ರಿಕವರಿ ಸೈನ್ ತೋರಿಸಿ ಮೇಲ್ಗಡೆ ಪಾಸಿಟಿವ್ ಸೆಂಟಿಮೆಂಟ್ ಬರ್ತಿದೆ ಅಂತಂದಾಗ ಆ್ಯಡ್ ಮಾಡ್ಕೊಳೋದು ಕೂಡ ಸರಿಯಾದ ನಿರ್ಧಾರನೇ ಆಗುತ್ತೆ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ನೋಡಿ. ಕಂಟಿನ್ಯೂಸ್ ಆಗಿ ಒಂದು ಸಪೋರ್ಟ್ ಲೈನ್ ತೊಗೊಂಡೇ ಮೇಲ್ಗಡೆ ಹೋಗ್ತಾ ಇದೆ. ನಾಳೆ 1480 ಏನಾದರೂ ಬ್ರೇಕ್ ಆಯಿತು ಅಂತಂದರೆ ವಾಪಸ್ಸು 1500 ಲೆವೆಲ್ಗೆ ಈ ಸ್ಟಾಕು ಬರುತ್ತೆ. ಈ ಗ್ಯಾಪ್ ಏನು ಬಂದಿತ್ತಲ್ಲ ದೊಡ್ಡದಾಗಿ ಬಿದ್ದಿತ್ತಲ್ಲ 1530, ಈ ಗ್ಯಾಪನ್ನು ಏನಾದರೂ ನಾಳೆ ಫಿಲ್ ಮಾಡೋಕ್ಕೆ ಹೋದರೆ ಒಳ್ಳೆ ನಾಳೆನೇ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಬಟ್ ಮುಂಬರೋ ದಿನಗಳಲ್ಲಿ ಆ ರೀತಿ ಆಯಿತು ಅಂತಂದರೆ ಒಂದು ಒಳ್ಳೆ ರೀತಿಯಾದಂಥ ಮೂಮೆಂಟ್ ಬರುತ್ತೆ. ಬಟ್ ಹೇಳಕ್ಕೆ ಬರಲ್ಲ ನೋಡಿ, 40-70 ಪಾಯಿಂಟ್ಗಳು ಬಂದಿದೆ ಇವತ್ತು. 30 ಪಾಯಿಂಟ್ ಬಂದರೆ 1500 ಲೆವೆಲ್ಲು ನಾಳೆ ಮೇಲ್ಗಡೆ ಟೆಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ಕೆಳಗಡೆ ಬರಬೇಕು ಅಂದರೆ ಈ ಟ್ರೆಂಡ್ ಲೈನ್ ಬ್ರೇಕ್ ಆಯಿತು ಅಂತಂದರೆ 1450 ಸಪೋರ್ಟು ಅದನ್ನು ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂದರೆ ವೀಕ್ ಆಗ್ತಾ ಹೋಗುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಟ್ರ್ಯಾಕ್ ಮಾಡೋಕ್ಕೆ HDFC ಬ್ಯಾಂಕ್ನ ಟ್ರ್ಯಾಕ್ ಮಾಡುವಂಥದ್ದು ಈಗಲೂ ಕೂಡ ವೆರಿ ಇಂಪಾರ್ಟೆಂಟ್. ಡಾಕ್ಟರ್ ರೆಡ್ಡಿಸ್ ನಿನ್ನೆ ಅಷ್ಟೇ ಮಾತಾಡಿದ್ವಿ, ರಿಸಲ್ಟ್ ಯಾವ ರೀತಿ ಬಂದಿದೆ ಇನ್ನು ಅಪ್ಡೇಟ್ ಆಗಿಲ್ಲ ಅಂತ ನೋಡಿ. ಸ್ಪೆಕ್ಟಾಕ್ಯುಲರ್ ರಿಟರ್ನ್ಸು, ಅರ್ನಿಂಗ್ಸು ಮಾರ್ಕೆಟ್ ಏನು ಎಸ್ಟಿಮೇಟ್ ಮಾಡಿತ್ತು ಅದಕ್ಕೆ 12% ಜಾಸ್ತಿ ಬಂದಿದೆ. ರೆವೆನ್ಯೂ 4% ಜಾಸ್ತಿ ಆಗಿದೆ. ಚಾರ್ಟ್ ಪ್ಯಾಟರ್ನ್ ಕೂಡ ಹೇಳ್ತಾ ಇತ್ತು ಪರ್ಟಿಕ್ಯುಲರ್ ಆಗಿ. ಟಿಪಿಕಲ್ ಆಗಿ ಇದೇನು ಹೇಳ್ತಾರೆ, ಇದಕ್ಕೆ ಫ್ಲಾಗ್ ಅಂಡ್ ಪೋಲ್ ಪ್ಯಾಟರ್ನ್. ಇಲ್ಲಿ ನೋಡಿ, ಒಂದು ಪೋಲ್ ಇದೆ, ಒಂದು ಫ್ಲಾಗ್ ಮಾಡಿದೆ, ಅದರಿಂದ ಬ್ರೇಕ್ ಔಟ್ ಕೊಡ್ತು, ವಾಪಸ್ ಅದಕ್ಕೆ ಬಂದು ಆ ಫ್ಲಾಗ್ ಹತ್ರನೇ ಬಂದು ಸಪೋರ್ಟ್ ತಗೊತಾ ಇದೆ. ಇಲ್ಲಿ ನಾವು ಆ್ಯಡ್ ಮಾಡ್ಕೊಂಡಿದ್ರು ಕೂಡ ಇವಾಗ ಒಳ್ಳೆ ರ್ಯಾಲಿ. ಸೊ ಡಿಸ್ಕ್ಲೇಮರ್, ನಾನು ಡಾಕ್ಟರ್ ರೆಡ್ಡಿಸಲ್ಲಿ ಇನ್ವೆಸ್ಟರ್ ಆಗಿದ್ದೀನಿ, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅದಲ್ಲ. ಸೊ ನೀವು ಯಾವುದೇ ಟ್ರೇಡ್ ಅಥವಾ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಸ್ಟಾಕಲ್ಲಿ ಇನ್ನೂ ಮೂವ್ಮೆಂಟ್ ಕಂಟಿನ್ಯೂ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. 1600 ಲೆವೆಲ್ಗಳನ್ನು ರೀಚ್ ಆಗುವಂಥ ಸಾಧ್ಯತೆ ಇದೆ, ಯಾಕೆಂದರೆ ಆಫ್ಟರ್ ಲಾಂಗ್ ಟೈಮ್ ಒಂದು ಆಲ್ ಟೈಮ್ ಐನ ಟೆಸ್ಟ್ ಮಾಡೋಕ್ಕೆ ಬರ್ತಾ ಇದೆ. ಸೊ ಐ ಆಮ್ ವೆರಿ ಬುಲ್ಲಿಶ್ ಆನ್ ದಿ ಸ್ಟಾಕ್. ನೋಡೋಣ ಮುಂಬರೋ ದಿನಗಳಲ್ಲಿ ಇದು 6,500 ಲೆವೆಲ್ಗೂ ಹೋಗುವಂಥ ಸಾಧ್ಯತೆ ಇದೆ. ಈಗ ಇನ್ವೆಸ್ಟ್ ಮಾಡಬೇಕಂತಂದರೆ ನಾಟ್ ರೆಕಮೆಂಡೆಡ್, ಯಾಕೆಂದರೆ ಆಲ್ ಟೈಮ್ ಐಯಲ್ಲಿ ಯಾವುದೇ ಸ್ಟಾಕ್ ಆದರೂ ನಾನು ರೆಕಮೆಂಡ್ ಮಾಡೋಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಎಲ್ ಎನ್ ಟಿನಲ್ಲಿ ಫೈನಲಿ ಒಂದು ಕರೆಕ್ಷನ್ ಬಂತು. ಆದರೆ ಸಾಕ ಅಂದರೆ ಇಲ್ಲ ನೋಡಿ, ಇದರಲ್ಲಿ ತುಂಬ ರ್ಯಾಲಿ ಆಗಿಬಿಟ್ಟಿದೆ. ನಾನು ಒಪ್ಕೊತೀನಿ ಸಿಕ್ಕಾಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ ಕೆಲಸ ಮಾಡಿದ್ದಾರೆ. ಆದರೆ ಈ ಟ್ರೆಂಡ್ ಲೈನ್ ರೆಫರೆನ್ಸ್ ಅಂತ ನೀವು ನೋಡೋದಾದ್ರೂ 3,300 ಲೆವೆಲ್ ತನಕ ಅಂತೂ ನಾವು ಮಾತಾಡೋಂಗಿಲ್ಲ. ಅಲ್ಲಿ ಬಂದು ಒಂದು ಸಪೋರ್ಟ್ ತೊಗೊಂಡ್ರೆ ಸ್ಟಾಕು, ಆಮೇಲೆ ನೋಡೋಣಂತೆ. 3,750 ಹೋದಂಥ ಸ್ಟಾಕು 3,300 ಕೆಳಗಡೆ, ಇಲ್ಲೋಡಿ ಗ್ಯಾಪ್ ಕೂಡ ಇದೆ ಒಂದು 3,200 ಲೆವೆಲು. 3,200 ಲೆವೆಲಿಂದ ಕೆಳಗಡೆ ನಾವು ಅಕ್ಯುಮುಲೇಟ್ ಮಾಡೋದ್ರಿಗೆ ಯೋಚನೆ ಮಾಡ್ಬೋದು. ಅವಾಗ ಟ್ರೆಂಡ್ ಲೈನ್ ಕೂಡ ಬ್ರೇಕ್ ಆಗುತ್ತೆ, ಮತ್ತೆ ಒಂದ್ಸಲ ಟೆಸ್ಟ್ ಮಾಡಿ ರಿಜೆಕ್ಷನ್ ಬರ್ತಾ ಹೋಯಿತು ಅಂದರೆ 3,000-2,900 ಲೆವೆಲ್ಗೆ ಏನಾದ್ರು ಈ ಸ್ಟಾಕ್ ಸಿಕ್ತು ಅಂತಂದರೆ ಕುತ್ಕೊಂಡ್ಬಿಡಿ ಹೇಳ್ತೀನಿ. ಈಗ ನಾನು ಹೇಳಬೇಕು ಅಂತ ಯಾವ ಕೆಲಸ ನೀವು ಮಾಡಬಾರ್ದು. ಬಟ್ L&T ನಲ್ಲಿ ಒಂದು ಕರೆಕ್ಷನ್ಗೆ ನಾನು ತುಂಬ ದಿನದಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಆ ಕರೆಕ್ಷನ್ ಸಿಗ್ತಾ ಇದೆ, ಹೋಪ್ಫುಲಿ ಇದನ್ನು ಕಂಟಿನ್ಯೂ ಆಗುತ್ತೆ, ನಮಗೆ ಒಂದು ಆಪರ್ಚುನಿಟಿ ಕೊಡುತ್ತೆ ಅಂತ ಅನ್ಕೊತಾ ಇದ್ದೀನಿ. 2,200-3,800 ತನಕ ಒಂದು ವರ್ಷದಲ್ಲಿ ಸುದೀರ್ಘವಾದಂಥ ರ್ಯಾಲಿ, ಕೈಗೆ ಸಿಗಲಿಲ್ಲ ಈ ಸ್ಟಾಕು ಈ ಒಂದು ಸಪೋರ್ಟ್ ತೊಗೊಂಡಾಗ. ಸೊ ಇಲ್ಲಿ ಈ ಸಪೋರ್ಟ್ನ ಬ್ರೇಕ್ ಆದರೆ ಕೆಳಗಡೆ ಬಂದರೆ 1,200 ಲೆವೆಲಲ್ಲಿ ನಾನು ಆ್ಯಡ್ ಮಾಡ್ಕೊಳ್ಳೋಣ ಅಂತಿದ್ದೆ. ನೋಡಿ, 1,200 ಎಲ್ಲ ಆಯಿತು, 3,900 ಎಲ್ಲ ಆಯಿತು.
ಮತ್ತು ನಾಟ್ ರೆಕಮೆಂಡೆಡ್ ಇನ್ ಎಲ್ ಎನ್ ಟಿ. ಅದೇ ರೀತಿಯಾಗಿ ಡಿವಿ ಸ್ಲ್ಯಾಬ್ಸ್ ಅಲ್ಲಿ ಒಂದು ಇನ್ವರ್ಸ್ ಎಚ್ ಎಂಡ್ ಎಸ್ ಪ್ಯಾಟರ್ನ್ ಅಂತ ಮಾತಾಡಿದ್ವಿ. ಆ ಪ್ಯಾಟರ್ನ್ ಈಗಲೂ ಕೂಡ ವ್ಯಾಲಿಡ್ ಆಗಿದೆ, ಬ್ರೇಕ್ ಆಗಿಲ್ಲ. ಇಲ್ಲಿ ನೋಡೋದಾದ್ರೆ ವೀಕ್ಲಿ ಕ್ಯಾಂಡ್ಲಲ್ಲಿ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ಇಲ್ಲಿ ಇನ್ನ ನೀವು ಟ್ರೆಂಡ್ ಲೈನ್ ಅಂತ ಅನ್ಕೊಳೋದಾದ್ರೆ ಇಲ್ಲಿ ನೋಡಿ ಒಂದು ಇನ್ವರ್ಸ್ ಎಚ್ ಎಂಡ್ ಎಸ್ ಪ್ಯಾಟರ್ನ್ ಕ್ಲೀನಾಗಿ ಕಾಣಿಸ್ತಾ ಇದೆ. ವಾಪಸ್ ಹೋಗಿದೆ, ಟೆಸ್ಟ್ ಮಾಡೋಕ್ಕೆ ಬಂದಿದೆ. ಇದೇ ನಿಮ್ಮ ಸ್ಟಾಪ್ಲಾಸ್ ಆಗಿರುತ್ತೆ, ಅಲ್ಲಿಗೆ ಬಂದಿಲ್ಲ, ಅಲ್ಲಿಂದ ರಿಕವರಿ ಕೊಡ್ತಾ ಇದೆ. ಇಲ್ಲಿಂದ ವಾಪಸ್ ಮೇಲ್ಗಡೆ ಹೋಯಿತು ಅಂತಂದರೆ 4400 ಲೆವೆಲ್ಗಳು ಟಾರ್ಗೆಟ್ಗಳು ನೋಡಲಿಕ್ಕೆ ಸಿಗುತ್ತೆ ಡಿವಿ ಸ್ಲ್ಯಾಬ್ಸಲ್ಲಿ. ಎಗೇನ್, ನಾನು ಒಬ್ಬ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ, ಡಿವಿ ಸ್ಲ್ಯಾಬ್ಸಲ್ಲಿ ನಾನು ಕೂಡ ಒಬ್ಬ ಇನ್ವೆಸ್ಟರ್ ಆಗಿದ್ದೀನಿ. ಲಾಂಗ್ ಟರ್ಮಲ್ಲಿ ಒಳ್ಳೆ ಸ್ಟಾಕು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಬೇಕಾದಂಥ ಸ್ಟಾಕು. ಅದೇ ರೀತಿಯಾಗಿ ಎಲ್ ಐ ಸಿ ಬಗ್ಗೆ ಒಬ್ಬರು ಹೇಳಿದರು, ಸೂಪರ್ ಆಗಿರೋ ರ್ಯಾಲಿ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ. ನೋಡಿ, ಎಲ್ ಐ ಸಿ ಬಿಸ್ನೆಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಪಾಲಿಸಿ ಹೋಲ್ಡ್ ಮಾಡ್ತಾಯಿದ್ರು ಸೆಲ್ ಮಾಡ್ತಾಯಿದ್ರು ಗೊತ್ತಿಲ್ಲ, ಬಟ್ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಸ್ಟೇಕನ್ನು ಹೊಂದಿದ್ದಾರೆ. ಸೊ ಆ ಕಂಪ್ನಿಗಳು ಜಾಸ್ತಿ ಆದರೆ ಎಲ್ ಐ ಸಿಗೆ ಒಳ್ಳೆ ಲಾಭ ಆಗ್ತಾ ಇರುತ್ತೆ. ಆ ಕಾರಣದಿಂದ ಎಲ್ ಐ ಸಿ ಅಟ್ರಾಕ್ಟಿವ್ ಅನಿಸುತ್ತೆ. ಈಗ 950 ಈ ಲೆವೆಲ್ ಯಾವ ರೀತಿ ಆಗುತ್ತೆ ಅಂತ ನೋಡ್ಬೋದು ಅಂತಿದ್ವಿ. ಅಲ್ಲಿಂದ ವಾಪಸ್ ಮೇಲ್ಗಡೆ ಹೋಗೋ ಥರ ಕಾಣಿಸ್ತಾ ಇದೆ. ಬಟ್ 600-900 ತನಕ ನಾನ್ ಸ್ಟಾಪ್ ರ್ಯಾಲಿ ಆಗಿದೆ. ವಾಪಸ್ ಒಂದ್ಸಲ ಈ ಝೋನ್ ಟೆಸ್ಟ್ ಮಾಡುತ್ತಾ ಏನು ಮಾಡುತ್ತೆ ಅಂತ ನೋಡೋಣ. ಲಾಂಗ್ ಟರ್ಮಲ್ಲಿ ನಾನು ಎಲ್ ಐ ಸಿನಲ್ಲಿ ಇನ್ವೆಸ್ಟರ್ ಅಲ್ಲ, ಬಟ್ ಎಲ್ ಐ ಸಿ ಯಾವ ಯಾವ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದ್ದೀಯಲ್ಲ ಆ ಕಂಪ್ನಿನಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನೀವು ಎಲ್ ಐ ಸಿ ಥರ ಒಳ್ಳೆ ದುಡ್ಡನ್ನು ಮಾಡ್ಬೋದು ಅಂತ ಅನಿಸುತ್ತೆ. ಇದಿಷ್ಟು ಇವತ್ತಿನ ಚಾರ್ಟ್ ಸಾಕಾಗಿತ್ತು. ನಾಳೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಜೆಟ್ ಡೇ ಆಗಿರುತ್ತೆ, ನೋಡೋಣ. ನನ್ನ ಎಕ್ಸ್ಪೆಕ್ಟೇಷನ್ ಏನು ಬಜೆಟ್ ಡೇ ಇಂದ ಅಂತ ಕೇಳೋದಾದ್ರೆ, ಆ್ಯಸ್ ಎ ಟ್ಯಾಕ್ಸ್ ಪೇಯರ್ ನಾವೇನು ಕೇಳ್ತೀವಿ, ಟ್ಯಾಕ್ಸನ್ನು ಕಮ್ಮಿ ಮಾಡಿ ಅಂತಲೇ ಕೇಳ್ತೀವಿ. ಸೊ ಒಬ್ಬ ಇನ್ವೆಸ್ಟರ್ ದೃಷ್ಟಿಯಿಂದ ಕೇಳೋದಾದ್ರೆ, ಬೇಕಾದರೆ ಎಸ್ ಟಿ ಸಿಜಿನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಲಿ. ಯಾರಾದರೂ ಒಂದು ವರ್ಷದೊಳಗಡೆ ಟ್ರೇಡ್ ಮಾಡೋದು ಅಥವಾ ಸ್ವಿಂಗ್ ಟ್ರೇಡ್ ಮಾಡೋದು, ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡೋದು ಈ ರೀತಿ ಮಾಡ್ತಾರಲ್ಲ, ಅವರಿಗೆ ಜಾಸ್ತಿ ಆಗಲಿ. ಆದರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಯಾರಿದ್ದಾರೆ, ಅವರಿಗೆ 1 ಲಕ್ಷ ಕೊಟ್ಟಿದ್ದಾರಲ್ವ, ಅದನ್ನ ಮೇ ಬಿ 1.5 ಲಕ್ಷಕ್ಕೋ 2 ಲಕ್ಷಕ್ಕೋ ಜಾಸ್ತಿ ಮಾಡಿದ್ರೆ ಲಿಮಿಟು ತುಂಬ ಚೆನ್ನಾಗಿರುತ್ತೆ. ಅಥವಾ 10% ಅಂತ ಏನು ಹಾಕ್ತಾ ಇದ್ದಾರೆ 1 ಲಕ್ಷದ ಮೇಲ್ಗಡೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬುಕ್ ಮಾಡ್ಕೊಂಡ್ರೆ ಅದನ್ನ ಏನಾದರೂ 7.5%ಗೋ ಏನಾದರೂ ಅಟ್ಲೀಸ್ಟ್ ಅದಾದರೂ ಕನ್ಸೆಷನ್ ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ಕಳಕಳಿ ವಿನಂತಿ. ಇನ್ನೊಂದು, ಆ್ಯಸ್ ಅ ಸ್ಯಾಲರಿಡ್ ಎಂಪ್ಲಾಯಿ ಆಗಿ ನಾನು ಕೇಳುವಂಥದ್ದು, ಹೆಚ್ಆರ್ಎನಲ್ಲಿ ನೋಡಿ, ಹೆಚ್ಆರ್ಎ ಬಗ್ಗೆ ಡೆಡಿಕೇಟೆಡ್ ಆಗಿ ವೀಡಿಯೋ ಇದೆ. ಟ್ಯಾಕ್ಸ್ ಪೇಯರ್ಸ್ ಯಾರಾದರೂ ನೋಡ್ತಾ ಇದ್ದಾರೆ, ಎಸ್ಪೆಷಲಿ ಸ್ಯಾಲರಿಡ್ ಎಂಪ್ಲಾಯ್ಸ್ ಅಂದರೆ ನೀವು, ಟ್ಯಾಕ್ಸ್ ಪ್ಲಾನಿಂಗ್, ಟ್ಯಾಕ್ಸ್ ಫೈಲಿಂಗ್ ಅಂತ 2 ಪ್ಲೇಲಿಸ್ಟ್ ಇದೆ, ಡೆಡಿಕೇಟೆಡ್ ಪ್ಲೇಲಿಸ್ಟು. ದಯವಿಟ್ಟು ಚೆಕ್ಔಟ್ ಮಾಡಬೇಕು ನೀವು, ಸಾಕಷ್ಟು ವಿಷಯಗಳು ಅದರಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಬಜೆಟ್ ರಿಲೇಟೆಡಲ್ಲಿ ಏನು ಚೇಂಜಸ್ ಬಂದಿದೆ, ಟ್ಯಾಕ್ಸ್ ಲಾಗ್ ಯಾವ ರೀತಿ ಇದೆ ಅಂತ. ಒಂದು ಹೆಚ್ಆರ್ಎ ಕಾಂಪೊನೆಂಟಲ್ಲಿ ಕ್ಯಾಲ್ಕುಲೇಷನ್ನ ನಾನು ಕ್ಲೀನಾಗಿ ಡೀಟೇಲ್ ಆಗಿ ನಿಮ್ಗೆ ಹೇಳಿದ್ದೀನಿ. ಅದರಲ್ಲಿ ಮೆಟ್ರೋ ಸಿಟೀಸು, ನಾನ್ ಮೆಟ್ರೋ ಸಿಟೀಸು ಅಂತ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಯಾವಾಗಲೂ 70th ಇಸ್ವಿಲ್ ಮಾಡಿರೋಂಥ ಕ್ಯಾಲ್ಕುಲೇಷನ್ನು, ಅದರಲ್ಲಿ 4 ಸಿಟಿ ಇರೋದು ಮೆಟ್ರೋ ಸಿಟೀಸ್ ಅಂತ, ಚೆನ್ನೈ, ಮುಂಬೈ, ಕೋಲ್ಕತ್ತಾ ಮತ್ತು ಡೆಲ್ಲಿ. ಸೊ ಇದಿಲ್ಲ ಬೆಂಗಳೂರಿಲ್ಲ, ಅದೇ ರೀತಿಯಾಗಿ ಹೈದರಾಬಾದ್ ಇಲ್ಲ, ಜೊತೆಗೆ ಪುಣೆ ಇಲ್ಲ, ಅಹಮದಾಬಾದ್ ಇಲ್ಲ. ಈ ಥರ ಸಾಕಷ್ಟು ಮೆಟ್ರೋ ಸಿಟಿಗಳನ್ನು ಕನ್ಸಿಡರೇ ಮಾಡಿಲ್ಲ. ಅದನ್ನು ಈ ಸಲನಾದರೂ ತಿದ್ದುಪಡಿ ಮಾಡಿ ಇವು ಕೂಡ ಮೆಟ್ರೋ ಸಿಟೀಸ್ ಅಂತ ಕನ್ಸಿಡರ್ ಮಾಡಿದ್ರೆ 40% ಬದಲಿಗೆ 50% ಹೆಚ್ಆರ್ ಕ್ಯಾಲ್ಕುಲೇಷನಲ್ಲಿ ಜಾಸ್ತಿ ಅಮೌಂಟ್ನ ಕನ್ಸೆಷನ್ಗೆ ಪರಿಗಣಿಸ್ಬೋದು. ಸುಮಾರು ಜನಕ್ಕೆ ಓಲ್ಡ್ ಟ್ಯಾಕ್ಸ್ ರೆಜಿಮಲ್ಲಿ ಇರೋರಿಗೆ ಇವರೇನು ಟ್ಯಾಕ್ಸ್ ಲೈಫ್ ಚೇಂಜ್ ಮಾಡಬೇಕು ಅಂತಿಲ್ಲ, ಅಟ್ಲೀಸ್ಟ್ ಹೆಚ್ಆರ್ನಲ್ಲಿ ಈ ರೀತಿ ಮಾಡೋದಾದರೂ ಕೂಡ ಒಂದಿಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೋಡೋಣ ಅದ್ರ ಬಗ್ಗೆ ಏನಾದರೂ ಗಮನವಹಿಸ್ತಾರಾ ಅಂತ. ಸದ್ಯಕ್ಕೆ ಇಷ್ಟೇ ನನ್ನ ಎಕ್ಸ್ಪೆಕ್ಟೇಷನು, ಇಂಟರಿಮ್ ಬಜೆಟ್ ಆಗಿರೋದ್ರಿಂದ ಏನೂ ಇರೋದಿಲ್ಲ. ಸೊ ಬೇರೆದು ನೋಡೋಣ, ಯಾವ ಸೆಕ್ಟರ್ಲ್ಲಿ ಗ್ರೀನ್ ಎನರ್ಜಿ, ಡಿಫೆನ್ಸು, ಇದ್ರ ಬಗ್ಗೆ ಸುಮಾರು ಜನ ಶೇರ್ ಮಾಡ್ತಾ ಇದ್ದಾರೆ ಮಾಹಿತಿಗಳನ್ನ, ಏನು ಹೇಳ್ತಾರೆ ಅನ್ನೋದನ್ನ ನೋಡ್ತಾ. ಡಿಫೆನ್ಸ್ಗೆ ಈ ಗೌರ್ಮೆಂಟ್ ಬಂದಾಗಿಂದನೂ 3-4 ವರ್ಷದಿಂದ ಜಾಸ್ತಿ ಬಜೆಟ್ನ ಅಲೋಕೇಟ್ ಮಾಡ್ತಾನೆ ಬಂದಿದ್ದಾರೆ. ಅದು ಈ ವರ್ಷನೂ ಕಂಟಿನ್ಯೂ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಬಟ್ ಇದು ಇಂಟರಿಮ್ ಬಜೆಟ್ ಆಗಿರೋದ್ರಿಂದ ತುಂಬ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗಬೇಡಿ. ಫ್ರೆಶ್ ಬಜೆಟ್ ಬಂದಾಗ ಅದು ಮತ್ತೆ ಪ್ಲ್ಯಾನ್ ಮಾಡ್ತಾ ಹೋಗ್ತಾರೆ. ಬಟ್ ಸ್ವಲ್ಪ ಜನನ ಮನವೊಲಿಸ ಕೆಲಸನೂ ಮಾಡಲೇಬೇಕು, ಯಾಕಂದರೆ ಎಲೆಕ್ಷನ್ ಇರೋದ್ರಿಂದ ಒಂದಿಷ್ಟು ಏನಾದರೂ ಮಾಡ್ಬೋದು ಅನ್ನೋದು ಕಾರಣದಿಂದಾಗಿ ಈ ಎರಡು ವಿಚಾರಗಳನ್ನು ಹೇಳಿದೆ. ನಿಮ್ಮದು ಏನು ಎಕ್ಸ್ಪೆಕ್ಟೇಷನ್ ಇದೆ ಅಂತ ಈ ವಿಡಿಯೋದ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. 2024 ನಮ್ಮ ಚಾನಲ್ ಮಿಷನ್ ತಮ್ಮೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಜೀವ ವಿಮೆ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದನ್ನು ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಮಿಷನ್ 2024 ಅಂತ ಕೊಡ್ತಾ ಇದ್ದೀನಿ, ಅದನ್ನು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಮತ್ತೊಮ್ಮೆ ಸಿಗ್ತೀನಿ, ಎಲ್ಲರಿಗೂ ನಮಸ್ಕಾರ.